ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಪ್ಲಿ ನಿಮ್ಮ ಚೈತ್ರ ಶರತ್ ನಾನಿವತ್ತು ಹೋಮ್ ಮೇಡ್ ಪೇಸ್ ಬೀಚ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಹೋಮ್ ಮೇಡ್ ಬೀಚ್ನ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಮೊದಲಿಗೆ ನಮ್ಗೆ ಬೇಕಾಗಿರೋದು ಹುಣಸೆಹಣ್ಣು ಒಂದು ಚಿಕ್ಕ ಹುಣಸೆ ಹುಣಸೆಹಣ್ಣ ತಗೊಳ್ಳಿ ಹಾಗೆ ಹಲವಿರ ಬೇಕು ಹಲವಿರ ಆದಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಉಪ್ಪು ಇಲ್ಲ ಅಂದರೆ ಸಕ್ಕರೆನು ಸಹ ನಾವು ತೊಗೋಬೋದು ಸಕ್ಕರೆ ಆಗಲಿ ಉಪ್ಪಾಗಲಿ ಪರವಾಗಿಲ್ಲ ಆ್ಯಂಡ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾವಲೆ ಅವೈಲೇಬಲ್ ಇಲ್ಲ ಅಂದವ್ರು ಗೋಧಿ ಹಿಟ್ಟನ್ನು ಸಹ ತೊಗೋಬೋದು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಾನಿ ಮತ್ತು ಒಂದು ನಾನು ಒಂದು ಬಟ್ಲನ್ನ ತಗೊಂಡಿದ್ದೀನಿ ಈ ಬಟ್ಲಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಇದ್ದೀನಿ ನಿಮ್ಮ ಪೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿ ತಗೊಳ್ಳಿ ನನ್ನ ಪೇಸ್ಗೆ ತ್ರೀ ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು ಬೇಕಾಗುತ್ತೆ ಸೊ ಮೂರು ಟೇಬಲ್ ಸ್ಪೂನ್ ಕಡಲೆ ಹಸಿಟನ್ನ ನಾನು ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅರಶಿನ ಪುಡಿನ ಒಂದು ಟೇಬಲ್ ಸ್ಪೂನ್ ಹನಿನ ತಗೊಳ್ಳಿ ಹಾಗೆ ಸ್ವಲ್ಪ ಹಾಲು ಹಸಿ ಹಾಲು ಸಹ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಇಟ್ಕೊಳ್ಳಿ ನಾವು ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು ನಾನು ಪ್ರೆಗ್ನೆನ್ಸಿ ಆದಾಗಿಂದ ಮತ್ತು ಡಿಲ್ವರಿ ಆಗೋವರೆಗೂ ಯಾವುದೇ ಥರದ ಪೇಸ್ಟ್ ಬೇಕಾಗಲಿ ಕ್ರೀಮ್ಸ್ ಆಗಲಿ ಏನೂ ಯೂಸ್ ಮಾಡಲಿಲ್ಲ ಸೊ ಈಗ ಡಿಲ್ವರಿ ಆದಮೇಲೆ ಟೈಮ್ ಸಿಗ್ತಿದೆ ಸೊ ಬೇಬಿ ಬೇರೆಟ್ ನೈಟಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾ ಇರಲಿಲ್ಲ ಸೊ ನನ್ನ ಸ್ಕಿನ್ ಡ್ರೈ ಆಗಿತ್ತು ಮತ್ತು ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಹೆಂಗೋ ಯೂಸ್ ಮಾಡ್ತಾ ಇದ್ದೀನಲ್ಲ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಮೊದಲು ನೋಡ್ಬೋದು ನಾನು ಡೆಲಿವರಿ ಆಗೋಕೆ ಮುಂಚೆ ಫೋಟೋ ನನ್ನ ಮೇಲೆ ಹಾಕಿದ್ದೀನಿ ಆಗಿತ್ತು ಸ್ಕಿನ್ನು ಬಟ್ ಡೆಲಿವರಿ ಆದಮೇಲೆ ನೈಟ್ ಎಲ್ಲ ನಿದ್ದೆ ಇಲ್ದಿರ ಸ್ಕಿನ್ ಈಗ ತುಂಬ ಡಾರ್ಕ್ ಆಗಿದೆ ಆ್ಯಂಡ್ ಬ್ಯಾಕ್ ಸಾಕಷ್ಟು ಕೂಡ ಸಕಸ್ ಕೂಡ ತುಂಬ ಜಾಸ್ತಿ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಮತ್ತೆ ಹೋಮ್ ರೆಮಿಡೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸ್ವಲ್ಪ ನೀರನ್ನ ತಗೊಂಡು ನೀರಿನಲ್ಲಿ ಹುಣಸೆಹಣ್ಣನ ಹಿಸ್ಕಿ ಜ್ಯೂಸ್ ಮಾಡಿ ಇಟ್ಕೋಬೇಕು ಹುಣಸೆಹಣ್ಣು ಜ್ಯೂಸು ಮತ್ತು ಹಲವರನ್ನ ಕೊಯ್ದುಬಿಟ್ಟು ಅದಕ್ಕೆ ಉಪ್ಪನ್ನ ಹಾಕ್ಕೊಂಡು ಇಟ್ಕೋಬೇಕು ಈಗ ಫಸ್ಟ್ ಸ್ಟೆಪ್ ಬಂದು ನಾನು ಹಾಫ್ ಪೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಹಾಪ್ ಪ್ಲೇಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನು ಹಾಫ್ ಪೇಸ್ಗೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇನ್ನು ಹಾಫ್ ಪೇಸ್ಗೆ ಅಪ್ ಅಪ್ಲೈ ಮಾಡ್ಕೊತಾ ಇಲ್ಲ ಸೊ ಮೊದಲಿಗೆ ಹಲವೀರಾನ ನಾವು ಸ್ಮೂತಾಗಿ ಅಪ್ಲೈ ಮಾಡ್ಕೋಬೇಕು ಪೇಸ್ ಎಲ್ಲ ನಾನು ಹಲವೀರ ಅವೈಲೇಬಲ್ ಇಲ್ಲ ಅಂದೋರು ಬೇಕಂದರೆ ಟೊಮೊಟೊ ಆಗಲಿ ಇಲ್ಲಾಂದರೆ ಪಟೋಟೊ ಆಗಲಿ ಸಹ ಯೂಸ್ ಮಾಡ್ಕೋಬೋದು ನ್ಯಾಚುರಲ್ಲಾಗಿ ಅವೈಲೇಬಲ್ ಇರೋರು ಹಲವೀರಾನ ಯೂಸ್ ಮಾಡಿ ತುಂಬ ಒಳ್ಳೆಯದು ನಾವು ಪೇಸ್ ಎಲ್ಲ ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸೆಕೆಂಡ್ ಲೇಯರ್ ಬಂದು ನಾವು ಹುಣಸೆಹಣ್ಣು ಜ್ಯೂಸನ್ನ ತಗೊಂಡಿದ್ದೀವಲ್ಲ ಆ ಹುಣ್ಸೆಹಣ್ಣು ಜ್ಯೂಸನ್ನ ಅಪ್ಲೈ ಮಾಡ್ಕೋಬೇಕು ನಾನು ಹಾಫ್ ಪೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾವು ಹುಣ್ಸೆಂಡ್ ಜ್ಯೂಸ್ನ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕು ಸೆಕೆಂಡ್ ಲೇಯರ್ ಆಗಿ ಆ್ಯಂಡ್ ಬ್ರಷ್ ಇಲ್ಲ ಅಂದರು ಕೈಯಲ್ಲಿ ಸಹ ನಾವು ಅಪ್ಲೈ ಮಾಡ್ಕೊಬೋದು ಬ್ರಷಿಂದ ಸೆಕೆಂಡ್ ಲೇಯರು ಹುಣ್ಸೆಡ್ ಜ್ಯೂಸ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ತ್ರೀ ಅದು ಸ್ವಲ್ಪ ಹೊತ್ತಕ್ಕೆ ಅಪ್ಲೈ ಮಾಡಿ ನಾವು ಮಾಡಿಟ್ಕೊಂಡಿರುವಂಥ ಪೇಸ್ ಪ್ಯಾಕು ಕಡಲೆ ಹಿಟ್ಟು ಮತ್ತು ಜೇನುತುಪ್ಪ ಹಾಲು ಅರಿಶಿನ ಮಿಕ್ಸ್ ಮಾಡ್ಕೊಂಡಿರುವಂಥ ಪೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೋಬೇಕು ಫುಲ್ ಪೇಸ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ನಾನು ಹಾಫ್ ಪೇಸ್ಗೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಸೊ ನೀವು ಫುಲ್ ಪೇಸ್ಗೆ ಅಪ್ಲೈ ಮಾಡ್ಕೋಬೇಕು ಫುಲ್ ಪೇಸ್ ಎಲ್ಲ ಚೆನ್ನಾಗಿ ಅದು ಸ್ಪ್ರೆಡ್ ಆಗಬೇಕು ಆ ಥರ ಅಪ್ಲೈ ಮಾಡ್ಕೋಬೇಕು ನಾವು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದು ಮೇಲೆ ಹತ್ತು ನಿಮಿಷಕ್ಕೆ ಒಂದ್ಸಲಿ ಹಾಲಾಗಲಿ ನೀರಾಗಲಿ ಹತ್ಕೊಂಡು ಎತ್ಕೊಂಡು ಅದನ್ನು ಅದ್ರ ಮೇಲೆ ಪ್ರೆಸ್ ಮಾಡ್ಕೊತಾ ಇರಬೇಕು ಸೊ ಇದರಿಂದ ಮಾಡೋದರಿಂದ ನಮ್ಮ ಮಗದಲ್ಲಿರುವಂಥ ಗಲೀಜೆಲ್ಲ ಈಚೆ ಬರುತ್ತೆ ಸೊ ಈ ಥರ ಸ್ರ ಸ್ಕ್ರಬ್ ಮಾಡ್ಕೊಳ್ಳಿ ಹಾಲಾಗಲಿ ನೀರಾಗಲಿ ಹಾಕಿ ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ಸ್ಕ್ರಬ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟು ಮತ್ತು ಪೇಸ್ನ ನಾರ್ಮಲ್ ಆಟೋರಿಂದ ವಾಶ್ ಮಾಡ್ಕೊಳ್ಳಿ ಹಾಂ ನೋಡಿದ್ರಲ್ಲ ಈ ಥರ ನಾವು ಹಾಲಾಗಲಿ ಇಲ್ಲಾಂದರೆ ನೀರಾಗ್ಲಿ ಎತ್ಕೊಂಡು ಮಕ್ಕ ಈ ಥರ ಸ್ಕ್ರಬ್ ಮಾಡ್ಕೊತಾ ಇರಬೇಕು ಪೇಸ್ಟನ್ನ ಥರ ಸ್ಕ್ರಬ್ ಮಾಡಿದ್ದಾದಮೇಲೆ ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡ್ಕೋಬೋದು ನಮ್ಮ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ರಿಸಲ್ಟು ಲೇಟಾಗೇ ಗೊತ್ತಾಗುತ್ತೆ ಆದರೂ ರಿಸಲ್ಟ್ ಅನ್ನೋದು ಪಕ್ಕಾ ಇರುತ್ತೆ ನಾವು ಪಾರ್ಲರಲ್ಲಿ ಹೋಗಿ ಮಾಡ್ಕೊಳ್ಳೋವಾಗ ಅದು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಸೊ ನಮ್ಮ ಪೇಸ್ ಹತ್ರ ನೀವು ಆ ಥರ ಮಾಡ್ಕೊಳ್ಳೋರ್ದ ಸ್ಕಿನ್ ನೋಡಿ ಕೆನ್ನೆ ಹತ್ರ ಮಾತ್ರ ಕೆಂಪಕ್ಕಿರುತ್ತೆ ಸುತ್ತು ಆಗಿರುತ್ತೆ ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ಬರ್ತಾ 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 ಅದು ಪೇಸ್ ಸ್ಕಿನ್ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ ಈ ಥರ ಹೋಮ್ ರೆಮಿಡೀಸ್ನಿಂದ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದಿರಲ್ಲ ಇದರಿಂದ ಲೇಟಾಗಿ ರಿಸಲ್ಟ್ ಬಂದರೂ ರಿಸಲ್ಟ್ ಅನ್ನೋದು ಪಕ್ಕಾ ಬರುತ್ತೆ ಸೊ ಇವಾಗ ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೋಬೇಕು ನಾನು ನಿಮಗೆ ಈ ಕಡೆ ಆ ಕಡೆ ಗೊತ್ತಾಗಲಿ ಡಿಫ್ರೆನ್ಸ್ ಅನ್ನೋದನ್ನು ನಾನು ಆಫ್ ಪೇಸ್ಗೆ ಮಾತ್ರ ಅಪ್ಲೈ ಮಾಡಿಕೊಂಡು ಇನ್ನು ಹಾಫ್ ಪೇಸ್ಗೆ ಅಪ್ಲೈ ಮಾಡ್ಕೊಂಡಿರಾ ಲೈವಲ್ಲಿ ಗೊತ್ತಾಗಲಿ ಅಂತೇಳ್ಬಿಟ್ಟು ಆ್ಯಂಡ್ ಸಡನ್ನಾಗಿ ಗೊತ್ತಾಗಲ್ಲ ಬಟ್ ಅದು ಒಂದು ವಾರಕ್ಕೆ ಒಂದ್ಸಲಿ ಆದರೂ ಈ ಥರ ಯೂಸ್ ಮಾಡಿ ಪಕ್ಕ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸೊ ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡ್ಬೋದು ನೀವು ಆ ಕಡೆ ಸ್ಕಿನ್ಗೆ ಈ ಕಡೆ ಸ್ಕಿನ್ಗೆ ಅದು ಫುಲ್ ಡಾರ್ಕ್ ಹೊಣಗೋಗಿರೋ ಥರ ಇದೆ ಸ್ಕಿನ್ನು ಆ್ಯಂಡ್ ಈ ಈ ಕಡೆ ಸ್ವಲ್ಪ ಗ್ಲೋ ಬಂದಿದೆ ಈಗ ಈ ವಿಡಿಯೋ